ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಜಮಖಂಡಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಜಗದೀಶ್ ಗುಡಗುಂಟಿ ಕಾಂಗ್ರೆಸ್ ಇಂದ ಸಿಟಿಂಗ್ ಎಂ ಎಲ್ ಎ ಆನಂದ ನ್ಯಾಮಗೌಡ ಪಕ್ಷೇತರ ಶಶಿಕುಮಾರ್ ಬೆಳಗಳಿ ಸೊ ಮೂರು ಜನ ಇದರ ಜೊತೆಗೆ ಇದ್ ರೀತಿ ಶಾಕ್ ಬಸವರಾಜ್ ಚಂದ್ರ ಟಿಕೆಟ್ ಕೇಳ್ತಾ ಇದ್ರು ಕಾಂಗ್ರೆಸ್ ಸೇರ್ಪಡೆ ಆಗ್ಬಿಟ್ರು ನಮ್ಮ ಆಫೀಸ್ಗೆಲ್ಲ ಬಂದಿರೋರು ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಯಾರು ಎಲ್ಲಿ ಬೇಕಾದ್ರೂ ಇರಬಹುದು ಶ್ರೀಕಾಂತ್ ಕುಲಕರ್ಣಿ ಬಸವರಾಜ್ ಸಿಂಧೂರ ನಡುವೆ ಟಿಕೆಟ್ ಅಗ್ಗ ಜಗ್ಗಾಟ ನಡೀತಾ ಇತ್ತು ಹೈಕಮಾಂಡ್ ಅವರು ಜಗದೀಶ್ ಗುಡ್ಗಂಟಿಗೆ ಮನೆ ಹಾಕಿದ್ರು ಬಸವರಾಜ್ ಸಿಂಧೂರ ಆ ಸಿಟ್ಟಲ್ಲಿ ತಗಲ್ರಪ ನಿಮ್ ಮಾಟ ಸಾಕು ಬಿಜೆಪಿ ಅವ್ರದ್ದು ಅಂದ್ಬಿಟ್ಟು ಕೈ ಹಿಡ್ಕಂಡ್ರ ಆದರೂ ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ನಡುವಿನ ಕಾಳಗ ಅಗ್ಗ ಜಗ್ಗಾಟ ಆ ಇಶ್ಯೂಗಳು ಕಾಂಗ್ರೆಸ್ ಸ್ವಲ್ಪ ಮುಳುಗಾಗ್ತಿದೆ ಇದು ಬಿಜೆಪಿ ಗೆದ್ದೇ ಇಲ್ಲದ ಕ್ಷೇತ್ರ ಏನಲ್ಲ ಇದು ಬಿಜೆಪಿ ಶ್ರೀಕಾಂತ್ ಕುಲ್ಕರ್ಣಿ ಸಿದ್ದು ಸವದಿ ಹೀಗಿದಂತಹ ಕ್ಷೇತ್ರ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ವಲ್ಪ ಹೋಟೆಲ್ಲ ಬಿಜೆಪಿ ಅವರು ಸೋತಿದ್ದು ಬೈ ಎಲೆಕ್ಷನ್ ಬಾರಿ ಯಂತ್ರದಲ್ಲಿ ಸೋತರು ಮಾಮೂಲಿ ಚುನಾವಣೆ ಸೋಲಿ ನಿರಾಣಿ ಬ್ರದರ್ ಸೊ ಹಾಗಾಗಿ ಈಗಲೂ ಬಿಜೆಪಿ ಇದೆ ವಿಶ್ವಾಸ ಇದೆ ವಿಶ್ವಾಸವಿದೆ ಟಫ್ ಫೈಟ್ ಇದೆ ಎಡ್ಡಾ ಟೈಲ ಅಂತ ಹೇಳಕ್ಕೆ ಟೈಮ್ ಹಿಡಿತದಲ್ಲ ಹಿಂಗೆ ಟಾಸ್ ಫಿನ್ ಅದೇ ಟೈಪ್ ಈ ಒಂದು ಫಲಿತಾಂಶವನ್ನ ನಾವು ಮೇ ಹದಿಮೂರರವರೆಗೂ ಕಾಯ್ಲೇಬೇಕು ಹೌದು ಆ ಮಟ್ಟಿಗೆ ಇರ್ತಕ್ಕಂಥ ಕ್ಷೇತ್ರ ಜಮಖಂಡಿ ಜಮಖಂಡಿ ನೆಕ್ಸ್ಟ್